ಕೊರೋನಾ ಇದ್ದರೂ ಮುಚ್ಚಿಟ್ಟಿದ್ದಾನೆ ವಿಷಯ ಗಂಡ. ಗಂಡ ಮಾಡಿದ ತಪ್ಪಿಗೆ ಬೇರ್ಪಟ್ಟ ಹೆಂಡತಿ ಹಾಗೂ ಮಗು. ಕೊರೋನಾ ಇದ್ದರೂ ಮುಚ್ಚಿಟ್ಟು ಪತ್ನಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತಂತೆ. ಬೆಂಗಳೂರಿನ ಕುರುಬರಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿತ್ತು. ವಿಷಯ ಗೊತ್ತಾಗ್ತಾ ಇದ್ದಂತೆ ಖಾಸಗಿ ಆಸ್ಪತ್ರೆಯನ್ನು ಕೂಡ ಇದೀಗ ಸೀಲ್ ಮಾಡಲಾಗಿದೆ. ತಾಯಿ ಮಗುವನ್ನ ಬೇರ್ಪಡಿಸಿದ್ದಾರೆ ವೈದ್ಯರು, ಯಾಕಂದ್ರೆ ಯಾರಲ್ಲಿ ಸಿಂಪ್ಟಮ್ಸ್ ಇದೆಯೋ ಗೊತ್ತಿಲ್ಲ. ಬೇರೆ ಬೇರೆ ಆಸ್ಪತ್ರೆಯಲ್ಲಿ ತಾಯಿ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸೊ ಕೊರೋನಾ ಇದ್ರೂ ಕೂಡ ಅದನ್ನ ಮುಚ್ಚಿಟ್ಟಿದ್ರಿಂದ ಎಷ್ಟು ದೊಡ್ಡ ಅವಾಂತರ ಆಗಿದೆ ಅಂತ ಗಮನಿಸ್ತಾ ಇದ್ದೀರಾ. ಗಂಡ ಮಾಡಿದ ತಪ್ಪಿಗೆ ಹೆಂಡತಿ ಮತ್ತು ಮಗು ಇದೀಗ ಬೇರ್ಪಟ್ಟಿದೆ. ಕೊರೋನಾ ಇದ್ದರೂ ಮುಚ್ಚಿಟ್ಟು ಪತ್ನಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾನೆ ಈ ಪತಿ. ಬೆಂಗಳೂರಿನ ಕುರುಬರಹಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುತ್ತೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಖಾಸಗಿ ಆಸ್ಪತ್ರೆಯನ್ನು ಕೂಡ ಸೀಲ್ ಮಾಡಲಾಗುತ್ತೆ. ತಾಯಿ ಮಗುವನ್ನ ಇದೀಗ ಬೇರೆ ಬೇರೆ ಹಾಸ್ಪಿಟಲ್ ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಓಕೆ, ಡೆಲಿವರಿ ಆದ ತಾಯಿಗೂ ಕೂಡ ಇದೀಗ ಕೊರೋನಾ ಪಾಸಿಟಿವ್. ಒಂದು ದಿನದ ಮಗುವಿಗೆ ಕೊರೋನಾ ಟೆಸ್ಟ್ ಅನ್ನ ಮಾಡಲಾಗಿದೆ. ಡೆಲಿವರಿ ಆದ ತಾಯಿಗೂ ಕೂಡ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ ಅನ್ನುವಂತಹ ಮಾಹಿತಿ. ಮಾಹಿತಿಯನ್ನ ಮುಚ್ಚಿಟ್ರೆ ಯಾವ ರೀತಿಯಾಗಿ ಕಷ್ಟಪಡಬೇಕಾಗುತ್ತೆ, ಯಾವ ರೀತಿಯಾಗಿ ನೋವು ಅನುಭವಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಇದೇ ಬ್ರೇಕಿಂಗ್ ನ್ಯೂಸ್ ಸಾಕ್ಷಿ ಆಗ್ತಾ ಇದೆ. ಒಂದು ದಿನದ ಮಗುವಿಗೂ ಕೂಡ ಇದೀಗ ಕೊರೋನಾ ಟೆಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಡೆಲಿವರಿ ಆದ ತಾಯಿಯಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಒಂದ್ ವೇಳೆ ಆ ತಾಯಿ ಹಾಲು ಮಗು ಏನಾದ್ರೂ ಕುಡ್ದಿದ್ರೆ ಆ ಮಗುಗೂ ಕೂಡ ಕೊರೋನಾ ಬರುವಂತಹ ಚಾನ್ಸಸ್ ಇದೆ. ಓಕೆ, ಎಲ್ಲಾ ಡೆವಲಪ್ಮೆಂಟ್ಸ್ ಗಳ ಕುರಿತು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಪವಿತ್ರ, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಗಂಡ ಮುಚ್ಚಿಟ್ಟಿದ್ರುವಂತಹ ಸಂಗತಿಯಿಂದ ಇಷ್ಟೆಲ್ಲಾ ಅವಾಂತರ ಸೃಷ್ಟಿಯಾಗಿದೆ. ಏನಿದು ಪ್ರಕರಣ, ಏನ್ ಹಿಸ್ಟ್ರಿ ಸಿಗ್ತಾ ಇದೆ ಸಭಾ? ಈಗ ಮೊನ್ನೆ 11ನೇ ತಾರೀಕು ಇಲ್ಲಿರುವಂತಹ ಏನು ಲೋಟಸ್ ಆಸ್ಪತ್ರೆ ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಕಂಪ್ಲೀಟ್ ಆಗಿ ಸೀಲ್ ಡೌನ್ ಆಗಿದೆ ಈ ರಸ್ತೆ. ಸೊ ಈ ಒಂದು ಆಸ್ಪತ್ರೆಗೆ ಕೆಂಗೇರಿ ಉಪನಗರದಿಂದ ಒಂದು ಮಹಿಳೆ ಬರ್ತಾರೆ ಡೆಲಿವರಿ ಆಗಬೇಕು, ಮಹಿಳೆ ಹಾಗೂ ಆತನ ಪತಿ ಬರ್ತಾರೆ. ಆದರೆ ಇಲ್ಲಿ ಆಸ್ಪತ್ರೆಯವರಿಗೆ ಆ ಪತಿಗೆ ಕೊರೋನಾ ಇರುವಂಥದ್ದು ಗೊತ್ತಿರಲ್ಲ. ಸೊ 9 ತಿಂಗಳು ತುರ್ತು ಎಮರ್ಜೆನ್ಸಿ ಇರೋದ್ರಿಂದ ಆಕೆಗೆ 12ನೇ ತಾರೀಕಂದು ಡೆಲಿವರಿ ಮಾಡಿಸ್ತಾರೆ. ಆದರೆ ಡೆಲಿವರಿ ಆದ ತಕ್ಷಣ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಬರುತ್ತೆ ಈ ಆಸ್ಪತ್ರೆಯವರಿಗೆ, ಆಕೆಯ ಪತಿಗೆ ಸೋಂಕು ಇದೆ ಅನ್ನುವಂತಹ ಮಾಹಿತಿ ಬರ್ತಾರೆ. ವೈದ್ಯರು ಕೂಡ ಆತಂಕಕ್ಕೆ ಒಳಗಾಗ್ತಾರೆ. ಸೊ ತಕ್ಷಣ ಸರ್ಜರಿ ಮಾಡಿದಂತಹ ವೈದ್ಯರು ಏನಿದ್ದಾರೆ, ಆ ಪತಿಯನ್ನ ಹಾಗೂ ಆಕೆಯ ಪತ್ನಿಯನ್ನ ಇಮಿಡಿಯೇಟ್ ಆಗಿ ಬೌರಿಂಗಿಗೆ ಶಿಫ್ಟ್ ಮಾಡ್ತಾರೆ. ಬೌರಿಂಗಿಗೆ ಶಿಫ್ಟ್ ಮಾಡಿದಂತಹ ಡೆಲಿವರಿ ಆದ ಒಂದೇ ದಿನಕ್ಕೆ ಒಂದು ಡೆಲಿವರಿ ಆದಂತಹ ಮಹಿಳೆ ಏನಿದ್ದಾರೆ ಆಕೆಗೂ ಕೂಡ ಕೊರೋನಾ ಪಾಸಿಟಿವ್ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪತಿ ಪತ್ನಿ ಇಬ್ಬರಿಗೂ ಕೂಡ ಕೊರೋನಾ ಪಾಸಿಟಿವ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಅವರಿಬ್ಬರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆದರೆ ಬೇಸರದ ಸಂಗತಿ ಅಂದರೆ ಒಂದೇ ಒಂದು ದಿನದ ಆ ಮಗುಗೆ ಇರುವಂಥದ್ದು, ಆ ಮಗು ಒಂದು ದಿನದ ಮಗು ತಾಯಿಯಿಂದ ಸಂಪೂರ್ಣವಾಗಿ ಬೇರ್ಪಡುತ್ತೆ. ಆ ಮಗುಗೆ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಮಗುಗೂ ಕೂಡ ಕೊರೋನಾ ಟೆಸ್ಟ್. ಬೆಂಗಳೂರಿನಲ್ಲಿ ಇದು ಒಂದು ರೀತಿಯ ಆತಂಕದ ಬೆಳವಣಿಗೆ. ಜೊತೆಗೆ ಒಂದು ದಿನದ ಮಗುವಿಗೆ ಕೂಡ ಕೊರೋನಾ ಟೆಸ್ಟ್ ಮಾಡಿಸುವಂತಹ ಅನಿವಾರ್ಯತೆ ಬಂದಿದೆ. ಇನ್ನು ಈ ಲೋಟಸ್ ಆಸ್ಪತ್ರೆಯಲ್ಲಿ ಸುಮಾರು 20 ಜನ ಆಕೆಯ ಜೊತೆಗೆ ಅಂದರೆ ಆಕೆಯನ್ನ ಸರ್ಜರಿ ಮಾಡಿದಂತಹ ವೈದ್ಯರು ಸೇರಿದಂತೆ ಇಲ್ಲಿನ ಸ್ಟಾಫ್ ನರ್ಸ್, ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಪಕ್ಕದ ಮನೆಯವರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಈ ಸಂಪೂರ್ಣವಾಗಿ ಈ ಏರಿಯಾ ಏನಿದೆ ಎಲ್ಲವನ್ನ ಕೂಡ ಸೀಲ್ ಡೌನ್ ಮಾಡಲಾಗಿದೆ. ಲೋಟಸ್ ಆಸ್ಪತ್ರೆಯನ್ನು ಈಗ ಕಂಪ್ಲೀಟ್ ಆಗಿ ಸೀಸ್ ಕೂಡ ಮಾಡಿದ್ದಾರೆ ಸಭಾ. ಓಕೆ, ಆ ಮಗುವಿನ ರಿಪೋರ್ಟ್ಸ್ ಯಾವಾಗ ಬರುತ್ತೆ ಪವಿತ್ರ? ಮಗು ತಾಯಿ ಹಾಲು ಕೂಡ ಕುಡ್ದಿರುವಂತಹ ಸಾಧ್ಯತೆ ಇರುತ್ತಲ್ವಾ? ಆ ಕುರಿತಂತೆ ಮಾಹಿತಿ ಸಿಗ್ತಾ ಇದೆಯಾ? ಒಂದ್ ವೇಳೆ ಆ ರೀತಿ ಆಗಿದ್ದೆ ಆದ್ರೆ ಮಗುವಿಗೂ ಕೂಡ ಕೊರೋನಾ ತಗುಲುವಂತಹ ಸಾಧ್ಯತೆ ಇರುತ್ತೆ. ಹೌದು, ಈಗ ಇಲ್ಲಿವರೆಗೆ ಒಂದು ಮಂಗಳೂರಿನಲ್ಲಿ ಒಂದು ಪ್ರಕರಣ ಆಯಿತು, ಆ ಮಗುಗೆ ಕೊರೋನಾ ಆಯಿತು ಆದರೆ ತಾಯಿಗೆ ಕೊರೋನಾ ಇರಲಿಲ್ಲ. ಸೊ ಹಾಗಾಗಿ ತಾಯಿಯ ಎದೆ ಹಾಲನ್ನು ಆ ಮಗು ಸೇವಿಸಬಹುದಾಗಿತ್ತು. ಆದರೆ ಇಲ್ಲಿ ತಾಯಿಗೆ ಕೊರೋನಾ ಇರೋದ್ರಿಂದ ತಾಯಿಯನ್ನ ಐಸೋಲೇಷನ್ ಮಾಡಲಾಗುತ್ತೆ, ಸಂಪೂರ್ಣವಾಗಿ ಬೇರ್ಪಡಿಸಲಾಗುತ್ತೆ. ಯಾಕಂದರೆ ಮಗುವಿನ ರಿಪೋರ್ಟ್ ಇನ್ನಷ್ಟೇ ಬರಬೇಕಾಗಿದೆ. ನಿಜಕ್ಕೂ ಕೂಡ ಬೇಸರದ ಸಂಗತಿ, ಯಾಕಂದರೆ ಹುಟ್ಟಿದ ತಕ್ಷಣ ಮಗು ತಾಯಿಯ ಅಪ್ಪುಗೆಯಲ್ಲಿ ಇರಬೇಕಾಗುತ್ತೆ, ತಾಯಿಯ ಹಾಲನ್ನು ಸೇವಿಸಬೇಕಾಗುತ್ತೆ. ಆದರೆ ಈಗ ಮಗು ಸಂಪೂರ್ಣವಾಗಿ ಬೇರ್ಪಟ್ಟಿದೆ. ಇದೊಂದು ರೀತಿಯ ಆರೋಗ್ಯ ಇಲಾಖೆಗೆ, ಆಸ್ಪತ್ರೆಯವರಿಗೆ ದೊಡ್ಡ ಸವಾಲಾಗಿದೆ. ಆ ಮಗುವನ್ನು ಯಾವ ರೀತಿ ಸಂಭಾಳಿಸೋದು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ. ಪ್ರತ್ಯೇಕವಾಗಿ ಈಗ NICU ಕೂಡ ಇಡಲಾಗಿದೆ ಆ ಮಗುವನ್ನು. ಆ ಮಗುವಿಗೂ ಕೂಡ ಕೊರೋನಾ ಟೆಸ್ಟ್ ಮಾಡಲಾಗಿದ್ದು ಇನ್ನೊಂದು ದಿನದ ರಿಪೋರ್ಟ್ ಇನ್ನೊಂದು ದಿನದ ಅಂತರದಲ್ಲಿ ರಿಪೋರ್ಟ್ ಕೂಡ ಬರುತ್ತೆ ಸಭಾ. ಓಕೆ, ಈಗ ಹಾಸ್ಪಿಟಲ್ ಅಲ್ಲಿ ಇರೋರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಹಾಗಾದ್ರೆ ಇವರ ಮನೆ ಹತ್ರ ಅಥವಾ ಮನೆ ಅಕ್ಕಪಕ್ಕದಲ್ಲಿ ಸುಮಾರು ಎಷ್ಟು ಜನರು ಇದ್ರಂತೆ, ಎಷ್ಟು ಜನರ ಜೊತೆ ಈ ದಂಪತಿ ಸಂಪರ್ಕದಲ್ಲಿದ್ರು, ಅವರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆಯಾ? ಆ ಏರಿಯಾ ಯಾವುದು ಅಂತ ಗುರುತಿಸಲಾಗಿದೆಯಾ ಪವಿತ್ರ?
ಆಕೆ ಮೂಲತಃ ಕೆಂಗೇರಿ ಉಪನಗರ ಉಳ್ಳಾಲ ಕಡೆಯವರು ಅನ್ನುವಂತಹ ಮಾಹಿತಿ ಬಂದಿದೆ. ಆಕೆಗೂ ಕೂಡ ಗೊತ್ತಿತ್ತು, ಆಕೆಯ ಪತಿಗೂ ಕೂಡ ಗೊತ್ತಿತ್ತು. ಬಹುಶಃ ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ನಿರಾಕರಣೆ ಮಾಡಿದ್ದಾರೆ. ಅವರು ಒಂದು ಕೆಲಸ ಮಾಡಬಹುದಾಗಿತ್ತು, ಇಮಿಡಿಯೇಟ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದಿದ್ರೆ ಅಲ್ಲೇ ಅವರು ದಾಖಲನ್ನ ಮಾಡ್ಕೋತಾ ಇದ್ರು, ಜೊತೆಗೆ ಪ್ರಿಕಾಷನ್ಸ್ ಗಳನ್ನ ತಗೋತಾ ಇದ್ರು. ಆದ್ರೆ ಅವರು ಎಡವಟ್ಟು ಮಾಡಿಕೊಂಡ್ರು, ಸಂಪೂರ್ಣವಾಗಿ ಕೊರೋನಾ ಇರುವಂತಹ ವಿಚಾರವನ್ನ ಮುಚ್ಚಿಟ್ಟಿದ್ರು. ಆದ್ರೆ ಡೆಲಿವರಿ ಆಗುವವರೆಗೂ ಕೂಡ ಆಕೆಗೆ ಕೊರೋನಾ ಇತ್ತು ಅನ್ನುವಂಥದ್ದು ಕನ್ಫರ್ಮ್ ಆಗಿರಲಿಲ್ಲ. ಆದ್ರೆ ಪತಿಗೆ ಕೊರೋನಾ ಇದ್ದಿದ್ದು ಗಮನಕ್ಕೆ ಬಂದಿತ್ತು. ಆದ್ರೆ ಪತಿ ಕೂಡ ಆ ವಿಚಾರವನ್ನ ಮುಚ್ಚಿಟ್ಟಿದ್ರು. ವೈದ್ಯರಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮೂಲಕ ಮಾಹಿತಿ ಗೊತ್ತಾಯ್ತು. ಸೊ ಹಾಗಾಗಿ ಡೆಲಿವರಿ ಆದ ಮೇಲೆ ಆಕೆಯನ್ನ ಇಮಿಡಿಯೇಟ್ ಆಗಿ ಕೊರೋನಾ ಟೆಸ್ಟ್ ಮಾಡ್ತಾರೆ. ಈಗ ಆತಂಕ ಇರುವಂತದ್ದು ಆ ಮಗುವು ಕೂಡ ಕೊರೋನಾ ಬಂದಿರುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಡೆಲಿವರಿ ಆದ ಒಂದು ದಿನಕ್ಕೆ ಆ ಮಗು ತಾಯಿಯ ಜೊತೆಯಲ್ಲೇ ಇತ್ತು. ಸೊ ಹಾಗಾಗಿ ಆ ಮಗುವಿನ ಬಗ್ಗೆ ಈಗ ಎಲ್ಲರ ಆತಂಕ ಇರುವಂತದ್ದು. ಓಕೆ ಪವಿತ್ರ, ಸದ್ಯಕ್ಕೆ ಎಲ್ಲಿ ಇವ್ರಿಗೆಲ್ಲ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ, ಪತಿಗೆ ಎಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ, ಬೌರಿಂಗ್ ಹಾಸ್ಪಿಟಲ್ ನಲ್ಲಿ ಇದೀಗ ತಾಯಿ ಇದ್ದಾರೆ ಅನ್ನುವಂತ ಮಾಹಿತಿ ಕೊಟ್ರಿ, ಮಗುವಿಗೆ ಯಾವ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಜೊತೆಗೆ ಆಕೆಯ ಪತಿ ಎಲ್ಲಿ ಟ್ರೀಟ್ಮೆಂಟ್ ಪಡೀತಿದ್ದಾರೆ. ಎಲ್ಲರನ್ನ ಪ್ರಥಮವಾಗಿ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಯಾವಾಗ ತಾಯಿಗೆ ಕೊರೋನಾ ಇರುವಂತದ್ದು ಗೊತ್ತಾಯಿತು, ಕಂಪ್ಲೀಟ್ ಆಗಿ ತಾಯಿ ಹಾಗೂ ಮಗುವಿನ ತಂದೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಇಲ್ಲಿ ಸರ್ಜರಿ ಮಾಡಿದಂತಹ ಒಂದಿಷ್ಟು ವೈದ್ಯರನ್ನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆ ಮಗು ಈಗ ಬೌರಿಂಗ್ ಆಸ್ಪತ್ರೆಯ ಬಳಿಯೇ ಇದೆ. ತಾಯಿ ಹಾಗೂ ತಂದೆ ವಿಕ್ಟೋರಿಯಾ ಆಸ್ಪತ್ರೆ, ಆ ಕಂದಮ್ಮ ಮಾತ್ರ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ನಿಗಮನ ವಹಿಸಲಾಗಿದೆ. ಇನ್ನು ಇಲ್ಲಿರುವಂತಹ ಅಷ್ಟು ಸ್ಟಾಫ್ಗಳು ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ, ಕಡ್ಡಾಯ ಹೋಮ್ ಕ್ವಾರಂಟೈನ್. ಇನ್ನು ಇಲ್ಲಿ ಪಕ್ಕದ ಮನೆಯವರು ಯಾರಿದ್ದಾರೆ ಅವ್ರಿಗೂ ಕೂಡ, ಅಂದ್ರೆ ಆಸುಪಾಸು ಆ ಪತಿ ಓಡಾಡಿದಂತಹ ಜಾಗ ಇದಾಗಿರೋದ್ರಿಂದ ಅಕ್ಕಪಕ್ಕದ ಮನೆಯವರನ್ನ ಒಂದಿಷ್ಟು ಮೂರು ಜನರನ್ನ ಇಲ್ಲಿಂದ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಉಳ್ಳಾಳ, ಆಕೆಯ ಮೂಲ, ಆಕೆ ಹಾಗೂ ಆತನ ಮೂಲ ಸಂಪರ್ಕದಲ್ಲಿರುವಂತವರು ಸುಮಾರು 23 ಜನ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆ 23 ಜನ ಪ್ಲಸ್ ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಎಲ್ಲರನ್ನ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಓಕೆ, ಧನ್ಯವಾದ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.